ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲು ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಅಲೆಮಾರಿ ಸಂಘ ಹಾಗೂ ಜನಪದ ಗೊಂಬೆ ಕುಣಿತ ಕಲಾವಿದರ ಸಂಘದ ಸದಸ್ಯರು ನಗರದಲ್ಲಿಂದು ಸಾಂಕೇತಿಕವಾಗಿ ಭಿಕ್ಷಾಟನೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಕೋವಿಡ್ನಿಂದಾಗಿ ಕಳೆದ 2 ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳಿಗೂ ನಿಷೇಧ ಹೇರಿರುವುದರಿಂದ ನಾವು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತಲುಪಿದ್ದೇವೆ ಅಂತ ಕಲಾವಿದರು ಅಳಲು ತೋಡಿಕೊಂಡರು. ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೇಲೆ ಹೇರಿರೋ ನಿಷೇಧ ತೆರವುಗೊಳಿಸಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಜಿಲ್ಲಾ ಮಾಧ್ಯಮದ ಕಲಾವಿದರ ಸಂಘದ ಅಧ್ಯಕ್ಷ ಪ್ರಕಾಶ್ ಜಾಡರ್ ಅಂತೇಳಿ. ಸರ್, 2 ವರ್ಷ ಆಯಿತು ನಮ್ಮದು ಪರಿಸ್ಥಿತಿ, ಆರ್ಟಿಸ್ಟ್ ಭಿಕ್ಷಾ ಬೇಡು ಪರಿಸ್ಥಿತಿ ಬಂದಿದೆ. ಉದಾಹರಣೆ, ನಮ್ಗೆ ಯಾವ ಕಾರ್ಯಕ್ರಮಕ್ಕೂ ಅನುಮತಿ ಕೊಡ್ತಾ ಇಲ್ಲ. ನಮ್ಮದು ಆರ್ಕೆಸ್ಟ್ರಾ ಕಲಾವಿದರ ಯಾವುದೇ ಕಲಾವಿದರಾಗಲಿ ನಮ್ಗೆ ಅನುಮತಿ ಇಲ್ಲದಕ್ಕೆ ಇವತ್ತು ಪರಿಸ್ಥಿತಿ, ನಮಗೆ ಭಿಕ್ಷಾ ಬೇಡುವಂಥ ಪರಿಸ್ಥಿತಿ ಬಂದೈತಿ. ಅದಕ್ಕಾಗಿ ಸರ್ಕಾರಕ್ಕೆ ಹೇಳ್ತೇವೆ ನಾವು, ನಮ್ಗೆ ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿ ಕೊಡ್ರಿ. ಆಮೇಲೆ ನಮ್ಮ ಆರ್ಕೆಸ್ಟ್ರಾ ಕಲಾವಿದರಿಗೆ ನಮ್ಮದೇ ಆದಂಥ ಒಂದು ಯಾವ ಕಲಾವಿದರನ್ನೂ ಇವರು ಎಲ್ಲರೂ ನೋಡ್ತಾರೆ ಸರ್. ಇವರು ಈ ಆರ್ಕೆಸ್ಟ್ರಾ ಕಲಾವಿದರಿಗೆ ಬೆಲೆ ಇಲ್ದಂಗೆ ಆಗೈತಿ. ದಯಮಾಡಿ ಅನುಮತಿ ಕೊಡ್ರಿ, ಕಾರ್ಯಕ್ರಮ ಮಾಡ್ಕೊಂಡು ಆದ್ರೂ ನಾವು ಜೀವನ ಸಾಗಿಸ್ತೀವಿ ಸರ್. ಇವತ್ತು ನಾವು ಅವ್ರಿಗೆ ಮನವಿ ಕೊಡೋಕೆ ಬರ್ತಾಯಿದ್ದೀವಿ ಸರ್. ನಾವು ಯಾಕಂದ್ರೆ ಸರ್, ನಾವು ಭಿಕ್ಷಾ ಬೇಡ್ಕೊಂತ ಬರಾಕತ್ತೇವೆ ಸರ್. ನಾವು ಇಲ್ಲಿಗೆ ಬಂದೈತೆ ನಮ್ಮ ಪರಿಸ್ಥಿತಿ ಕಲಾವಿದರಂತೇಳಿ. ನಾವು ಅಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಹಸೀಲ್ದಾರ್ ಆಫೀಸ್ ಮಟ್ಟ ಭಿಕ್ಷಾ ಬೇಡ್ಕೊಂತ ಬರಾಕತ್ತೇವೆ ಸರ್ ನಾವು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.